ಅವ್ರು ನಿಮ್ಮ ಮನೆಗೆ ಬರ್ತಾ ಇರ್ತೀರಂತೆ ಅವಾಗನು? ಎರಡ್ ಸಲ ಬಂದಿದ್ದಾರೆ ಇವ್ನು ಹುಟ್ಟಿದಬ್ಬಕ್ಕೆ ಚಿಕ್ಕವನು. ಹೋಗಿ ಇವರಮ್ಮ ಕರೆದಿದ್ದಕ್ಕೆ, ಇವರಪ್ಪ ದುಬೈಯಲ್ಲಿದ್ದಾಗ ಬಂದು ಸುಮಾರು ಹುಟ್ಟು, ಅದೇ ಲಾಸ್ಟ್. ಇಲ್ಲಿಂದ ಹೋಗಿ ಬಂದು ಇದು ಕಾಡಿಗೆ, ಅದಕ್ಕೂ ಮುಂಚೆ ಮನೆ ಊಟ ಮಾಡೋದು ಸಲ ಅಲ್ಲೂ ಬೇರೆ ಅಲ್ಲೂ ವಿಶೇಷ ಸಲ ಅವರು ಕಾಲು ಸಣ್ಣ, ಆಮೇಲೆ ಅವ್ರ ತಮ್ಮ ಬರೋದ ಎಲ್ಲ ಊಟ ಆಗ್ತಾ. ನಿಮ್ ಜೊತೆ ಏನ್ ಚರ್ಚೆ ಮಾಡ್ತೀರಿ ಸರ್ ಜಾಸ್ತಿ? ಯಾರು ಯಾಕೆ ಮಾಡಿದ್ರೆ ನಾ ಫಿಲ್ಮ್ಗೆ ಮಾತಾಡ್ತಿಲ್ಲಪ್ಪ, ಜನರಲ್ ಆಗಿ ಅಭಿವ್ಯಕ್ತಿ ಬಿಡಿ ಸಾಮಾಜಿಕವಾಗಿ ಹೇಗೆ ನಡೆಮಿಲಿ ಇರಬೇಕು, ಹೇಗೆ ಈಗ ನಮ್ಮ ಇದು ಮೌಲ್ಯಗಳೆಲ್ಲ ಇದೆಲ್ಲ ಹೇಳುವಂತಪ್ಪ. ಭಾಳ ಹಾಕ್ತೀನಿ, ಭಾಳ ಕಷ್ಟಪಟ್ಟು ಮುಂದೆ ಬಂದಿರೋದು ಭಾಳ ಭಾಳ. ಆಮೇಲೆ ಕೂಡ ಮೂರು ಪಿಕ್ಚರ್ಸ್ ನಾನು 100 ಡೇಸ್ ಕರೆದಿದ್ದೆ. ಫಸ್ಟ್ ಆನಂದ್ ಅಂತ ಅವ್ನು, ಯಾರು ಅಂದ್ರೆ ಶಿವ್ ರಾಜ್ಕುಮಾರ್ ಫಸ್ಟ್ ಫಿಲ್ಮ್ ಅವನು, ಅದಕ್ಕೆ ಐ ಡಿಸೈಡೆಡ್ ಅವರು. ಇನ್ನೊಂದು ಅವ್ರದ್ದೇ ಜೀವನ ಚೈತ್ರ, ಅದಕ್ಕೆ ಡಿಸೈಡ್ ಮಾಡಿದೆ. ಇನ್ನೊಂದು ಯಾವ್ದಪ್ಪ ಅದು ಜನ್ಮದ ಜೋಡಿ, ಮೂರನೇ ದಿವಸ ಅಲ್ಲೇ ಯಾವ್ದು ಬಿಡ್ತಿಲ್ಲ, ನಾನು ಆಗೋಲ್ಲ ಬರೋಲ್ಲ ಅಂತ ಕೇಳ್ತಿಲ್ಲ. ಇವೆಲ್ಲ ನೀವು ಮಷ್ಟಂ ಬರಲೇಬೇಕು ಅಂತ ಒಂದು ದಿವಸನು. ನಿನ್ನೆ ಯಾವತ್ತಾರು ಏನಾದ್ರು ಫೋನ್ ಮಾಡಿದ್ರೆ ನೋಡ್ಬೇಕನ್ಸ್ತಿದೆಯಲ್ಲ ಅನ್ನೋ, ಅಲ್ಲಿ ಬನ್ನಿ ಬನ್ನಿ ಜಲ್ದಿ ಬನ್ನಿ, ಇವ್ಯೋ ಜಲ್ದಿ ಬನ್ನಿ, ಬೇರೆಯವ್ರು ಯಾರು ಹೇಳ್ತಿಲ್ಲ ಗಂಟೆ. ಫಿಲ್ಮ್ ಆದಮೇಲೆ ಎಲ್ಲ ಫಂಕ್ಷನ್ ಆದಮೇಲೆ ಫಂಕ್ಷನ್ ಆದಮೇಲೆ ಮನೆಗೆ ಬನ್ನಿ, ಮನೆಗೆ ಬನ್ನಿ, ಪರಕುಮ ಪರಸ್ಥಿತಿ ಕರೆಯಲ್ಲ ಇಲ್ಲ ಇಲ್ಲ ಬನ್ನಿ ಬನ್ನಿ. ಮನೆಯಲ್ಲಿ ಹೋಗಿ ಸಂಜೆವರೆಗೂ ಅಲ್ಲೇ ಟೀ ಕುಡ್ಕೊಂಡು ಹಾಕಿ ಸರ್ ನೀವು ಮಲಗಿ ಅಂದ್ರೆ ಮತ್ತೆ ಮಾತಾಡಿದ್ರೆ ನಿದ್ದೆ ಮಾಡ್ತೀನಿ ಅಂತ ಮಕ್ಕಳಿಗೆ ಹೇಳೋದು. ಏನಪ್ಪ ಅವ್ರು ಬಂದು ಯಾರು ಬಂದ್ರಿ ನೀವು ತುಂಬ ಗೌರವ ಕೊಡೋದು ದೊಡ್ಡ ವ್ಯಕ್ತಿ ಫಿಲ್ಮ್ ಇರಬಹುದು 100 ಡೇಸ್ ಹಾಕಿದ್ರು ಅವಾಗ ಊಟಕ್ಕೆ ಎಲ್ಲ ಫಂಕ್ಷನ್ ಆದ್ಮೇಲೆ 100 ಡೇಸ್ ಊಟಕ್ಕೆ ಕಾಣು ಸುಮಾರು ಒಂದು ಅರ್ಧ ಪರ್ಲಾಂಜ್ ಎಲ್ಲ ಈವನ್ ಲೈಟ್ ಬಾಯಿಗೆ ಪರದೆ ಮಾಡೋದು ಕೂಡ ಹೋಗಿ ಊಟ ಮಾಡಿ ಊಟ ಮಾಡ್ತೇನೆ ಬನ್ನಿ ಸರ್ ಸ್ವಲ್ಪ ವಿಚಾರಿಸ್ಕೊಂಡು ಬರ್ತೀನಿ ನಮ್ಮ ಹುಡುಗರಿಗೆ ಪ್ರತಿಯೊಬ್ಬರು ಹೇಳ್ತಾರೆ ತಿನ್ಬೇಕು ಆಗಿದೆ ನಾವು ಎಲ್ರಿಗೂ ಹೇಳ್ಕೊಂಡು ಬರೋಕ್ಕೆ. ಆಮೇಲೆ ಮಲಯಾಳಿ ಆಕ್ಟ್ರೆಸ್ ಇದ್ರು ಬಹಳ ಕೇಳ ಅವ್ರಿಗೆ ಮಾಧುರಿ ಅಂತ ಮಲಯಾಳಿ ಅಂತ ತೆಲುಗು ಮಂಡಿಡೆ ಹೌದು ನಾನು ಚೆನ್ನಾಗಿ ಡಾಕ್ಟರ್ ಮದುವೆ ಆಗಿ ಇದು ಫೋಟೋ ಇಲ್ಲಿ ಅವರ ಫಂಕ್ಷನ್ ಮಾತಾಡಿದೆ ನನ್ನ ಆಯುಷ್ಯ ಇವತ್ತು ಬೇಕಾದ್ರೆ ಗೊತ್ತಾಗ್ತೀನಿ ಅವ್ರು ಬದುಕಬೇಕು ಅಣ್ಣ ಏನು ಬಂದಿರ್ತಾರೆ ಯಾವ್ದು ರಾಜ್ಸಾರಿ ಕೊಟ್ಟುಡಿ ಅವ್ರು ಇನ್ನೂ ಬೆಳಿಬೇಕು ಇನ್ನೂ ಅವರೇ ಸರ್ ಕನ್ನಡದಲ್ಲಿ ಯಾವುದೂ ಇಲ್ಲ.